ಇನ್ನು ಮುಂದಿನ ಸುದ್ದಿ ಸಾಕಷ್ಟು ಚರ್ಚೆ ಆಗಿತ್ತು ಇದು ಆಂಧ್ರ ಸಿನಿಮಾ ನಟರ ಸುದ್ದಿ ಕರ್ನಾಟಕದಲ್ಲಿ ದೊಡ್ಡ ಮಟ್ಟದ ಸುದ್ದಿ ಸುದ್ದಿ ಆಗಿತ್ತು ನಟಿ ನಟಿ ಹ್ಮ್ ಕರ್ನಾಟಕ ನಟಿ ಆಂಧ್ರ ನಟ ನರೇಶ್ ಮತ್ತೆ ಪವಿತ್ರ ಲೋಕೇಶ್ ಅವರ ರಿಯಲ್ ಸ್ಟೋರಿ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಮತ್ತೆ ಮದುವೆ ಅನ್ನೋ ಒಂದು ಸಿನಿಮಾ ಟೀಸರ್ ರಿಲೀಸ್ ಆಗಿದೆ ಈ ಟೀಸರ್ ಮೂಲಕ ತಮ್ಮ ಜೀವನದಲ್ಲಿ ನಡೆದ ಘಟನೆಗಳನ್ನೇ ಸಿನಿಮಾ ಮಾಡಿದ ಎಲ್ಲಾ ಕುರುಗಳನ್ನ ನಟ ನರೇಶ್ ಬಿಟ್ ಕೊಟ್ಟಿದ್ದಾರೆ ಕಾನೂನು ಮೂಲಕ ಹೋರಾಟ ಮಾಡ್ತಿರೋ ಪತ್ನಿ ರಮ್ಯಾ ಅವರಿಗೆ ಟಾಂಗ್ ಕೂಡ ಈ ಒಂದು ಟೀಸರ್ ನಲ್ಲಿ ಕೊಟ್ಟಿದ್ದಾರೆ ಇಡೀ ಟೀಸರ್ ನೋಡ್ತಾ ಇದ್ದರೆ ಇದು ನಾವು ಕಳೆದ ಒಂದು ನಾಲ್ಕೈದು ತಿಂಗಳಿಂದ ನೋಡಿದ್ವಿ ಕನ್ನಡದಲ್ಲಿ ಪಿಕ್ಚರು ಅಲ್ಲಿ ಲಾಡ್ಜಲ್ಲಿ ಹೋಗಿ ಗಲಾಟೆ ಮಾಡಿದ್ದು ಅದಾದಮೇಲೆ ಬಾಯ್ ಬಾಯ್ ಅಂತ ಹೋಗಿದ್ದು ಅವರು ಕಿಸ್ ಕೊಟ್ಟಿರೋಂಥ ವೀಡಿಯೋ ವೈರಲ್ ಆಗಿದ್ದು ಎಲ್ಲವೂ ಕೂಡ ಟೀಸರ್ನಲ್ಲಿ ಇದೆ ಮಾಧ್ಯಮಗಳ ಮುಂದೆ ರಮ್ಮೆ ಮಾಡಿರುವ ಅಷ್ಟು ಆರೋಪಗಳನ್ನು ಈ ಸಿನಿಮಾದಲ್ಲಿ ಟೀಸರ್ನಲ್ಲಿ ತೋರಿಸಿದ್ದಾರೆ ಹೀಗಾಗಿ ಸಾಕಷ್ಟು ಕುತೂಹಲ ಉಂಟು ಮಾಡ್ತಾ ಇದೆ ಪತ್ನಿಗೆ ನರೇಶ್ ಟಾಂಗ್ ಕೊಟ್ಟಿದ್ದಾರೆ ನರೇಶ್ ಮತ್ತು ಕನ್ನಡ ನಟಿ ಪವಿತ್ರ ಲೋಕೇಶ್ ಲವಿ ಡವಿಯ ವಿಚಾರಗಳು ಹಲವು ತಿರುವ ಪಡ್ಕೊಳ್ತಾ ಇದಾವೆ ಈ ವರ್ಷದ ಮೊದಲ ದಿನದಿಂದ ಈವರೆಗೆ ಒಂದಿಲ್ ಒಂದು ವಿವಾದಕ್ಕೆ ಸಾಕ್ಷಿ ಆಗ್ತಾ ಇದಾರೆ ಸೊ ನೋಡ್ಬೇಕು ಕೆಲವೊಂದಿಷ್ಟು ದೃಶ್ಯಗಳು ಸಾಕಷ್ಟು ಚರ್ಚೆ ಆಗ್ತಾ ಇದಾವೆ ಈ ಒಂದು ಟೀಸರ್ ಅಂತೆ ಟೀಸರ್ ಬಿಟ್ಟಿದ್ದಾರೆ ಮತ್ತೆ ಮದುವೆ ಅಂತ ತೆಲುಗು ಮತ್ತೆ ಕನ್ನಡದಲ್ಲಿ ಬರ್ತಾ ಇದೆ ಪಿಕ್ಚರ್ ಇದು ಅವ್ರದೇ ಅವರೇ ಪವಿತ್ರ ಲಾಕೇಶ್ ಹೀರೋ ಇನ್ನು ನರೇಶ್ ಹೀರೋ ಅವ್ರದೇ ಲಿಯರ್ ರಿಯಲ್ ಲೈಫ್ ಅಂತ ಇದು ಫುಲ್ ಎಲ್ಲ ವಿವಾದ ಕಾಂಟ್ರವರ್ಸಿ ಮನುಷ್ಯ ಈಗ ಮೊದಲೆಲ್ಲ ಒಂದು ಮದುವೆ ಹ್ಮ್ ನಂತರ ಎರಡು ನಂತರ ಮೂರು ನಂತರ ನಾಲ್ಕು ಐದು ಆರು ಏಳು ಮದುವೆ ಬಿಟ್ಬಿಟ್ಟೆ ದೊಡ್ಡ ಸುದ್ದಿ ಆಗಿತ್ತು ಅವ್ರು ಸಿಕ್ಕಾಕೊಂಡ್ರು ಅಂತೆ ಫುಲ್ ಬ್ರೇಕಿಂಗ್ ನ್ಯೂಸ್ ಎಕ್ಸ್ಕ್ಲೂಸಿವ್ ನಮ್ಮಲ್ಲಿ ಮಾತ್ರ ನಮಗೆ ಭಯ ಬಿದ್ದು ನಮ್ಮ ಕ್ಯಾಮರಾ ತಳ್ಳಿ ಓಡಿದ ನರೇಶ್ ಎಲ್ಲ ಬರ್ತಾ ಇತ್ತು ಎಲ್ಲಾ ಬರ್ತಾ ಇತ್ತು ಆದ್ರೆ ಒಂದು ವರ್ಷ ಸ್ಟೋರಿ ನೋಡ್ತಾ ಇದ್ರು ಜನ ಇವ್ರು ಎರಡೂ ವರ್ಷರಿ ನೀವ್ ಹೇಳಿದ್ ಹಿಂಗಿದೆ ಬಟ್ ಒಳಗಡೆ ಏನಾಗುತ್ತೆ ಒಳಗಡೆ ರೂಮ್ ಒಳಗೆ ಏನ್ ಮಾತಾಡ್ತಿದ್ರು ಅವರು ಅಂದ್ರೆ ಯಾವ ಕಾರಣಕ್ಕೆ ರೂಮ್ ಗೆ ಹೋಗ್ದ್ರು ಯಾವ ಕಾರಣಕ್ಕೆ ಅವರು ಸಂಬಂಧದಲ್ಲಿ ಇಂಗೇಲ್ಲ ಆಯ್ತು ಇವೆಲ್ಲವೂ ಕೂಡ ಬರುತ್ತೆ ಒಂದು ಪಿಕ್ಚರ್ ಆದ್ರೆ ಮೆಚ್ ಇವ್ರನ್ನ ಧೈರ್ಯ ಅಲ್ಲ ದೈರ್ಯ ನರೇಶ್ ಅಂಡ್ ಪವಿತ್ರ ಲೋಕೇಶ್ ನಮ್ ನಮ್ದು ದೊಂದು ವೈಯಕ್ತಿಕ ಜೀವ ಅಂದ್ರೆ ನೀವ್ ಮಾಧ್ಯಮದವರ ಎಲ್ಲಾ ಕಡೆ ಕ್ಯಾಮ್ರಾ ಹಿಡಿದ್ರೆ ಹೆಂಗೆ ಹೌದು ನರೇಶ್ ಕೇ ಇದೇನ್ ಮೊದಲನೇ ಮದುವೆ ಆಗಿರ್ಲಿಲ್ಲ ಆಮೇಲೆ ಒಂದು ಬಿಟ್ಟವ್ರಿಗೆ ಎರಡನೇ ಬಿಡೋದ್ ಕಷ್ಟ ಅಲ್ಲ ಮೂರ್ನೇದ್ ಕಟ್ಕೊಂಡವ್ರ್ ನಾಲ್ಕನೇದ್ ಕಟ್ಕೊಳ್ಳೋದ್ ಕಷ್ಟ ಕಷ್ಟ ಅಲ್ಲ ಇವ್ರಿಗೂ ಏನ್ ಮೊದಲನೇದ ಆಗಿರ್ಲಿಲ್ಲ ಪವಿತ್ರ ಅಲ್ಲ ಅಂದ್ರೆ ನಾನ್ ಹೇಳ್ತಾ ಇರೋದು ಸೊಸೈಟಿಲಿ ಎಷ್ಟೋ ಘಟನೆಗಳಲ್ಲಿ ಮಾನಸಿಕವಾಗಿ ಕುಗ್ಗೋಗ್ತಾರೆ ಕೆಲವರು ಕೆಲವರು ಜೀವನ ಅಂತ್ಯ ಮಾಡ್ಕೋತಾರೆ ಕೆಲವರು ಅದನ್ನ ಏ ಹೋಗ್ತಿರ್ತಾರೆ ಸ್ಟೋರಿ ಬೇರೆ ಏನೋ ಇರುತ್ತೆ ಬಟ್ ಇವರು ಅವ್ರ ಲೈಫ್ ನ ಎರಡೂ ಸ್ಟೋರಿಗಳನ್ನ ಎರಡು ವರ್ಷದ ಅವ್ರದೇ ಸಿನಿಮಾ ಅವ್ರದೇ ಕತೆ ಇದನ್ನು ಇದು ಬಹಳಷ್ಟು ಅಂದ್ರೆ ಜನ ಹೌದಲ್ಲ ಓ ಗುರು ಹಿಂಗೆ ಆಯ್ತಾ ಟಿವಿ ಹೆಂಗ್ ತೋರಿಸಿದ್ರೆ ಅನ್ಸುತ್ತೆ ನೋಡೋಣ ಏನ್ ಮಾಡುದು ಹೆಂಗ್ ಜನ ಹೆಂಗ್ ಸ್ಪೀಕರ್ ಬಟ್ ಮೆಚ್ಚಬೇಕು ಅನ್ನಲ್ಲ ಇಷ್ಟೆಲ್ಲಾ ಘಟನೆಗಳಾದ ಒಂದೇ ವರ್ಷದಲ್ಲ ಸಿನಿಮಾ ಬರ್ತದೆ ಅನ್ನೋದು ಅದರ ತೆರೆಗೆ ಮತ್ತೆ ಆ ಘಟನೆಗಳ ಸುದ್ದಿ ಆಯ್ತಲ್ಲ ಅದೇ ಘಟನೆಗಳನ್ನ ಟೀಜರ್ ಅಲ್ಲಿ ಬಿಟ್ಟಿದ್ದಾರೆ ಪೂರ್ತಿ ಅದೇ ಘಟನೆಗಳನ್ನ ಅಲ್ವಾ ಸೊ ನೋಡೋಣ ಜನ ಹೇಗೆ ಸ್ವೀಕರಿಸ್ತಾರೆ ಇದು ಒಂದು ವರ್ಗದ ಜನಕ್ಕೆ ಒಂದು ಆಲೋಚನೆಯ ಜನಕ್ಕೆ ಎಲ್ರಿಗೂ ಒಂದಷ್ಟು ಕುತೂಹಲ ಒಂದಷ್ಟು ಜನಕ್ಕೆ ಧೈರ್ಯ ಎಲ್ಲ ಕೊಡುವಂತ ಸಿನಿಮಾ ಇದು ನಡೀಲಿ ಮುಗಿಸ್ ಅಲ್ಲ ರಾಜ್ಯ ರಾಜಕಾರಣದಿಂದ ಬಂದು ಮಳೆವರೆಗೆ ಬಂದು ಸಿನಿಮಾ ಬಂದು ಮತ್ತೆ ಮದುವೆ ಮಾಡಿ ನ್ಯೂಸ್ ನ್ಯೂಸ್ ಎಲ್ಲ ಸುದ್ದಿಗಳ ಜೊತೆ ಸುದ್ದಿಯನ್ನ ವಿಮರ್ಶೆ ಜೊತೆಗೆ ಲೆಕ್ಕಾಚಾರಗಳು ಬರೀ ಸುದ್ದಿಯನ್ನ ಸುದ್ದಿ ಆಗಿ ಹೇಳದೆ ಸುದ್ದಿ ಹಿಂದೆ ತರ್ಕ ಏನ್ ಲೆಕ್ಕಾಚಾರ ವಾಟ್ ನೆಕ್ಸ್ಟ್ ಸತ್ಯ ಏನು ಯಾರಿಲ್ಲ ಕಳ್ರು ಯಾರಿಲ್ ಸುಳ್ರು ಯಾರು ಸತ್ಯ ಚೆನ್ನಾಗಿ ಏನ್ ಕತೆ ಅಂತ ಒಂದಷ್ಟು ವಿಮರ್ಶೆ ಮಾಡೋ ಕೆಲಸನೂ ಕೂಡ ಮಾಡ್ತಾ ಇರ್ತೀವಿ ಶೈಲಿಯಲ್ಲಿ ಏನಾರು ವ್ಯತ್ಯಾಸಗಳಿದ್ರೆ ಕಾಮೆಂಟ್ ಮಾಡಿ ಅಪ್ಡೇಟ್ ಆಗೋಣ ಅದಕ್ಕೇನಂತೆ ಹ್ಞೂ ಅದ್ರಲ್ಲಿ ಯಾವುದೇ ರೀತಿಯ ಬೇಸರಗಳಿಲ್ಲ ಎಸ್ ಎಲ್ಲ ನೂರಾರು ಜನ ಕಾಮೆಂಟ್ ಆಗ್ತೀರಿ ಅದ್ರಲ್ಲಿ ಒಳ್ಳೆದಿರೋದು ಹೇಳ್ತೀವಿ ಹಿಂಗೆ ಅಂತ ತಪ್ಪು ಅಂತ ನಮ್ಗೊನ್ಸರ ಅದನ್ನು ಒಪ್ಕೋತೀವಿ ಯಾವುದೇ ಇಲ್ಲ ಓಪನ್ ಮಾರ್ಕೆಟ್ ಇದ್ದಂಗೆ ಇದು ಕೆಲವರು ಒಂದಷ್ಟು ಜನ ನೀಟಾಗಿ ಹೇಳ್ತೀರಿ ಕೆಲವರು ಎಲ್ಲರೂ ಕರಿತೀರಿ ಕಾಮೆಂಟಲ್ಲಿ ಬೈ ಕೆಲವರು ಅಲ್ವಾ ಏನೂ ಮಾಡೋಕ್ಕಲ್ಲ ಒಳ್ಳೆ ರೀತಿಯಲ್ಲಿ ಹೇಳಿದಾಗ ಅದು ಒಳ್ಳೆ ರೀತಿ ಇದ್ದಾಗ ನಾವು ಅದನ್ನು ಸ್ವೀಕಾರ ಮಾಡ್ತೀವಿ ಏನೇ ಧನ್ಯವಾದ ಒಳ್ಳೆಯವ್ರಿಗೆ ಗೋಟ್ ಹಾಕಿ ಯೋಗ್ಯರು ಗೋಟ್ ಹಾಕಿ ಮತ ಮಾರಾಟ ಮಾಡ್ಕೋಬೇಡಿ ಮತದಾನ ಮಾಡಿ ಪಕ್ಷ ನೋಡಬೇಡಿ ಜಾತಿ ನೋಡಬೇಡಿ ಧರ್ಮ ನೋಡಬೇಡಿ ಯೋಗ್ಯತೆರನ್ನ ವಿಧಾನಸೌಧ ಕಳಿಸಿ ದಯವಿಟ್ಟು ಮತದಾನ ಮಾಡಿ ಇದ್ಯರೇನ ನೋಟಾಗರ್ ಹಾಕಿ ಓಟ್ ಹಾಕಿ ಹಾಕಿ ಅಷ್ಟೇ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ